ನಾವು ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ರೇಖಾತ್ಮಕ ಸಮೀಕರಣಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು ನಕ್ಷೆಯಲ್ಲಿ ಅವುಗಳನ್ನು ಪ್ರತಿನಿಧಿಸೋದನ್ನು ತಿಳಿಯೋಣ ಮೊದಲಿಗೆ ವೈಝಿ ಕೊಟ್ಟು ಎರಡು ಎಕ್ಸ್ ಪ್ಲಸ್ ಏಳು ಈ ಒಂದು ರೇಖಾತ್ಮಕ ಸಮೀಕರಣವನ್ನು ನಕ್ಷೆಯಲ್ಲಿ ಪ್ರತಿನಿಧಿಸೋಣ ನಾವು ರೇಖಾತ್ಮಕ ಸಮೀಕರಣವನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ ಹಲವು ವಿಧಾನಗಳಿವೆ ಅದರಲ್ಲಿ ಅತ್ಯಂತ ಬೇಸಿಕ್ ಮತ್ತು ಸುಲಭವಾದ ವಿಧಾನ ಅಂತ ಹೇಳಿದ್ರೆ ಎಕ್ಸ್ಗೆ ಬೆಲೆಗಳನ್ನು ನೀಡಿ ವೈ ಬೆಲೆಯನ್ನು ಕಂಡ ಕೋಷ್ಟಕವನ್ನು ಸಿದ್ಧಪಡಿಸ್ಕೊಳ್ಳೋದು ನಾನೀಗ ಅದಕ್ಕಾಗಿ ಸಮೀಕರಣವನ್ನು ಮತ್ತೊಮ್ಮೆ ತೆಗೆದುಕೊಳ್ತಾ ಇದ್ದೇನೆ ವೈ ಈಕ್ವಲ್ಸ್ ಎರಡು ಎಕ್ಸ್ ಪ್ಲಸ್ ಏಳು ಈಗ ನಾನು ಎಕ್ಸ್ಗೆ ಬೆಲೆಗಳನ್ನು ನೀಡಿ ಅದಕ್ಕೆ ಅನುರೂಪವಾದಂತಹ ವೈ ಬೆಲೆಗಳನ್ನು ಕಂಡುಹಿಡಿದು ಈ ಎರಡು ಬೆಲೆಗಳನ್ನು ನಿರ್ದೇಶಾಂಕಗಳಾಗಿ ತೆಗೆದುಕೊಂಡು ಗ್ರಾಫ್ನಲ್ಲಿ ಪ್ರತಿನಿಧಿಸಿ ಆ ಬಿಂದುಗಳನ್ನು ಸೇರಿಸಿದಾಗ ದೊರೆಯುವಂತಹ ರೇಖೆ ಈ ಒಂದು ರೇಖಾತ್ಮಕ ಸಮೀಕರಣದ ನಕ್ಷೆಯಾಗಿರುತ್ತೆ ಮೊದಲಿಗೆ ಸುಲಭ ಅಂತ ಹೇಳಿದ್ರೆ ಎಕ್ಸ್ಗೆ ಸೊನ್ನೆಯನ್ನು ಆದೇಶಿಸುವುದು ಎಕ್ಸ್ಗೆ ಸೊನ್ನೆಯನ್ನು ನೀಡಿದಾಗ ವೈನ ಬೆಲೆ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಇಂಟು ಸೊನ್ನೆ ಪ್ಲಸ್ ಏಳು ಅಂತ ಹೇಳಿದ್ರೆ ಸೊನ್ನೆ ಪ್ಲಸ್ ಏಳು ಆಗತ್ತೆ ಅದು ಏಳು ಆಗಿದೆ ಹಾಗೆ ಈಗ ಎಕ್ಸ್ಗೆ ಒಂದನ್ನು ಆದೇಶಿಸಿದಾಗ ವೈನ ಬೆಲೆ ಎರಡು ಇಂಟು ಒಂದು ಪ್ಲಸ್ ಏಳು ಈಕ್ವಲ್ಸ್ ಎರಡೊಂದ್ಲಿ ಎರಡು ಪ್ಲಸ್ ಏಳು ಅಂತ ಹೇಳಿದ್ರೆ ಅದು ಒಂಬತ್ತು ಆಯಿತು ಹಾಗೆ ಎಕ್ಸ್ ಈಕ್ವಲ್ಸ್ ಎರಡು ಅಂಥೇಳಿ ನಾವು ಆದೇಶಿಸಿದ್ವಿ ಅಂತ ಹೇಳಿದ್ರೆ ಎರಡು ಇಂಟು ಎರಡು ಎರಡೆರಡುಲಿ ನಾಲ್ಕು ಪ್ಲಸ್ ಏಳು ಅಂತ ಹೇಳಿದ್ರೆ ಅದು ಹನ್ನೊಂದು ಆಗುತ್ತೆ ಏಳು ಪ್ಲಸ್ ನಾಲ್ಕು ಅನ್ನೊಂದು ಆಯಿತು ಈಗ ನಾನು ಎಕ್ಸ್ಗೆ ಸ್ವಲ್ಪ ಬೇರೆ ಬೆಲೆಯನ್ನು ಕೊಡ್ತಾ ಇದ್ದೀನಿ ಎಂಟನ್ನು ಆದೇಶಿಸ್ತಾ ಇದ್ದೀನಿ ಈಗ ಎಂಟು ಬೆಲೆಯನ್ನು ಕೊಟ್ಟಾಗ ವೈನ ಬೆಲೆ ಏನಾಗುತ್ತೆ ನೋಡೋಣ ಎರಡು ಇಂಟು ಎಕ್ಸ್ನ ಜಾಗದಲ್ಲಿ ಎಂಟನ್ನು ಆದೇಶಿಸ್ತಾ ಇದ್ದೀವಿ ಎಂಟರಲ್ಲಿ ಹದಿನಾರು ಪ್ಲಸ್ ಏಳನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಇಪ್ಪತ್ತ್ಮೂರು ಆಗಿದೆ ಈಗ ಈ ಒಂದು ಎಕ್ಸ್ ವೈ ಬೆಲೆಗಳನ್ನು ಗ್ರಾಫ್ನಲ್ಲಿ ಪ್ರತಿನಿಧಿಸುವ ಸಲುವಾಗಿ ನಾನೀಗ ಗ್ರಾಫನ್ನು ತೆಗೆದುಕೊಳ್ತಾ ಇದ್ದೀನಿ ಇದು ಎಕ್ಸ್ ಅಕ್ಷ ಆಗಿದೆ ಹಾಗೆ ಇದು ವೈಯಕ್ಷ ಆಗಿದೆ ನಮಗೆ ತಿಳಿದಿದೆ ಅದು ಇದು ವೈ ಅಕ್ಷ ಇದು ಎಕ್ಸ್ ಅಕ್ಷ ಆಯಿತು ಮೊದಲಿಗೆ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವೈನ ಬೆಲೆ ಏಳು ಆಗಿದೆ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವೈನ ಬೆಲೆ ಏಳು ಎಕ್ಸ್ನ ಬೆಲೆ ಸೊನ್ನೆ ಆದಾಗ ವೈನ ಬೆಲೆ ಎಷ್ಟಿದೆ ಏಳು ಏಳು ಅಂತ ಹೇಳಿದ್ರೆ ಆರು ಮತ್ತು ಎಂಟರ ನಡುವೆ ಬರ್ತಾ ಇದೆ ಇದು ಎಕ್ಸ್ನ ಬೆಲೆ ಸೊನ್ನೆ ವೈನ ಬೆಲೆ ಏಳು ಹಾಗೆ ಈಗ ಎಕ್ಸ್ ನ ಬೆಲೆ ಒಂದು ಇದ್ದಾಗ ವೈನ ಬೆಲೆ ಒಂಬತ್ತು ಆಗಿದೆ ಎಕ್ಸ್ ನ ಬೆಲೆ ಒಂದು ಅಂತ ಹೇಳಿದ್ರೆ ಸೊನ್ನೆ ಮತ್ತು ಎರಡರ ನಡುವೆ ಬರುತ್ತೆ ಇಲ್ಲಿ ಎಕ್ಸ್ ನ ಬೆಲೆ ಒಂದು ಅಂತ ಹೇಳಿದ್ರೆ ಇದು ಒಂಬತ್ತು ಆಯಿತು ಇಲ್ಲಿ ಬರುತ್ತೆ ಇದು ಎಕ್ಸ್ ನ ಬೆಲೆ ಒಂದು ಕಾಮ ಒಂಬತ್ತು ಆಯಿತು ಇನ್ನು ಎಕ್ಸ್ ನ ಬೆಲೆ ಎರಡು ಅಂದರೆ ಇಲ್ಲಿದೆ ಎರಡು ಎರಡಿದ್ದಾಗ ವೈನ ಬೆಲೆ ಹನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಬಹುದು ಇದು ಎಕ್ಸ್ ನ ಬೆಲೆ ಎರಡು ಕಾಮ ಹನ್ನೊಂದು ಆಯಿತು ಎಕ್ಸ್ನ ಬೆಲೆ ಎಂಟು ಇದ್ದಾಗ ವೈನ ಬೆಲೆ ಇಪ್ಪತ್ತ್ಮೂರು ಇಲ್ಲಿ ನಮಗೆ ಇದೆ ನಾವೀಗ ಈ ಬಿಂದುಗಳನ್ನು ಒಂದು ರೇಖೆಯಲ್ಲಿ ಸೇರಿಸಿದ್ವಿ ಅಂತ ಹೇಳಿದ್ರೆ ಹಾಂ ರೇಖೆಯಲ್ಲಿ ಸೇರಿಸಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ವೈ ಜಿ ಕೋಟು ಎರಡು ಎಕ್ಸ್ ಪ್ಲಸ್ ಏಳು ಈ ಒಂದು ರೇಖಾತ್ಮಕ ಸಮೀಕರಣದ ನಕ್ಷೆ ದೊರಕ್ತಾ ಇದೆ ಈ ನಕ್ಷೆ ಈ ರೀತಿಯಾಗಿ ಇದೆ ಈಗ ಮತ್ತಷ್ಟು ಉದಾಹರಣೆಗಳನ್ನು ನೋಡೋಣ ವಿಮಾನ ನಿಲ್ದಾಣದಲ್ಲಿ ಸೇವಾ ಕಚೇರಿಯಲ್ಲಿ ನೀವು ಹಣವನ್ನು ಡಾಲರ್ಗಳಿಂದ ಯೂರೋಗಳಾಗಿ ಬದಲಾಯಿಸಿಕೊಳ್ಳಬಹುದಾಗಿದೆ ಸೇವಾ ಶುಲ್ಕ ಐದು ಡಾಲರ್ಗಳು ಮತ್ತು ಪ್ರತಿ ಹೆಚ್ಚುವರಿ ಡಾಲರ್ಗೆ ಸೊನ್ನೆ ಬಿಂದು ಏಳು ಯೂರೋಗಳನ್ನು ಪಡೆಯಬಹುದಾಗಿದೆ ಇದರ ಒಂದು ಕೋಷ್ಟಕವನ್ನು ತಯಾರಿಸಿ ನಕ್ಷೆಯಲ್ಲಿ ಪ್ರತಿನಿಧಿಸಿ ನಿಮ್ಮ ನಕ್ಷೆಯ ಸಹಾಯದಿಂದ ನೀವು ಕಚೇರಿಗೆ ಐವತ್ತು ಡಾಲರ್ಗಳನ್ನು ನೀಡಿದರೆ ಪಡೆಯಬಹುದಾದ ಯೂರೋಗಳನ್ನು ಕಂಡುಹಿಡಿಯಿರಿ ನಮಗೆ ಇಲ್ಲಿ ಡಾಲರ್ಗಳನ್ನು ಯೂರೋಗಳಾಗಿ ಬದಲಿಸ್ಕೊಂಡಾಗ ಆಗುವಂತಹ ಸೇವಾ ಶುಲ್ಕ ಎಷ್ಟು ಮತ್ತು ನಮಗೆ ದೊರಕುವಂತಹ ಯೂರೋಗಳು ಎಷ್ಟು ಅಂತ ನೀಡಿದ್ದಾರೆ ಆ ಒಂದು ಮಾಹಿತಿಯನ್ನು ಆಧರಿಸಿ ನಾವು ಈ ಒಂದು ಕೋಷ್ಟಕವನ್ನು ತಯಾರಿಸಿ ಆ ಕೋಷ್ಟಕವನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ ಐವತ್ತು ಡಾಲರ್ಗಳಿಗೆ ಎಷ್ಟು ಯೂರೋಗಳು ದೊರಕಬಹುದು ಅಂತ ನೋಡಬೇಕಾಗತ್ತೆ ಅದಕ್ಕಾಗಿ ನಾವೊಂದು ಕೋಷ್ಟಕವನ್ನು ತಯಾರು ಮಾಡೋಣ ಅದಕ್ಕಾಗಿ ಮೊದಲಿಗೆ ನಾವು ಯೂರೋಗಳು ಮತ್ತು ಇರುವಂತಹ ಸಂಬಂಧವನ್ನ ನೋಡೋಣ ಅದನ್ನು ನಾನು ಈಗ ಬರಿತೀನಿ ಯೂರೋಗಳು ನೀವು ಯೂರೋ ಅನ್ನ ಪಡಿಬೇಕು ಅಂತ ಹೇಳಿದ್ರೆ ನೀವು ಡಾಲರ್ ಗಳನ್ನ ನೀಡ್ತೀರಿ ಈ ಡಾಲರ್ಗಳಲ್ಲಿ ಐದು ಡಾಲರ್ ಹಣ ಸೇವಾ ಶುಲ್ಕವಾಗಿ ಕಡಿತವಾಗುತ್ತೆ ಅದಕ್ಕಾಗಿ ಮೈನಸ್ ಅನ್ನ ಮಾಡ್ತಾ ಇದ್ದೀನಿ ನಾನು ಈಗ ಬಂದಂತದ್ದು ಎಷ್ಟು ಇರುತ್ತೋ ಅದರ ಸೊನ್ನೆ ಬಿಂದು ಏಳರಷ್ಟು ನಮಗೆ ಯೂರೋ ದೊರಕುತ್ತೆ ಯಾಕೆಂದ್ರೆ ಪ್ರತಿ ಹೆಚ್ಚುವರಿ ಡಾಲರ್ಗೆ ನಮಗೆ ಸೊನ್ನೆ ಬಿಂದು ಏಳು ಯೂರೋಗಳು ದೊರಕುತ್ತೆ ಅಂದರೆ ನೀವು ಐದು ಡಾಲರ್ಗಳನ್ನು ನೀಡಿದ್ರಿ ಅಂತ ಹೇಳಿದ್ರೆ ಆ ಐದು ಡಾಲರ್ಗಳು ಸೇವಾ ಶುಲ್ಕವಾಗಿ ಹೊರಟೋಗ ನಮಗೆ ಏನು ಉಳಿಯೋದಿಲ್ಲ ಅದೇ ಆರು ಡಾಲರ್ಗಳನ್ನು ಕೊಟ್ರಿ ಅಂತ ಹೇಳಿದ್ರೆ ಆರರಲ್ಲಿ ಐದು ಡಾಲರ್ಗಳು ಸೇವಾ ಶುಲ್ಕವಾಗಿ ಹೋಗುತ್ತೆ ಇನ್ನು ಒಂದು ಡಾಲರ್ ಎಷ್ಟು ಯೂರೋ ಕನ್ವರ್ಟ್ ಆಗುತ್ತೆ ಸೊನ್ನೆ ಬಿಂದು ಏಳು ಯೂರೋ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆ ನೀವು ಏಳು ಡಾಲರ್ಗಳನ್ನು ಕೊಟ್ರಿ ಅಂತ ಹೇಳಿದ್ರೆ ಏಳರಲ್ಲಿ ಐದು ಡಾಲರ್ಗಳು ಸೇವಾ ಶುಲ್ಕಕ್ಕೆ ಹೋಗುತ್ತೆ ಇನ್ನು ಎರಡು ಡಾಲರ್ಗಳು ಇಂಟು ಸೊನ್ನೆ ಬಿಂದು ಏಳು ಏನು ಉತ್ತರ ಬರುತ್ತೆ ಅಷ್ಟು ಯೂರೋಗಳು ನಮಗೆ ದೊರಕುತ್ತೆ ಮೊದಲಿಗೆ ಐವತ್ತು ಡಾಲರ್ಗಳನ್ನು ನೀಡಿದಾಗ ಎಷ್ಟು ಯೂರೋಗಳು ಸಿಗಬಹುದು ಲೆಕ್ಕಾಚಾರ ಮಾಡಿಬಿಡೋಣ ನಂತರ ನಕ್ಷೆಯಲ್ಲಿ ನೋಡೋಣ ಸೊನ್ನೆ ಬಿಂದು ಏಳು ಇಂಟು ನಾವು ಕೊಡ್ತಾ ಇರುವಂತಹ ಡಾಲರ್ಗಳು ಐವತ್ತು ಡಾಲರ್ಗಳು ಅದರಲ್ಲಿ ಐದು ಡಾಲರ್ಗಳು ಸೇವಾ ಶುಲ್ಕವಾಗಿ ಕಡಿತವಾಗುತ್ತೆ ಹಾಗಾದರೆ ಉಳ್ಕೊಳ್ಳುವಂತಹ ಡಾಲರ್ಗಳು ನಲವತ್ತೈದು ಆಗುತ್ತೆ ನಲವತ್ತೈದು ಇಂಟು ಸೊನ್ನೆ ಬಿಂದು ಹೇಳು ಅಂತ ಹೇಳಿದ್ರೆ ನಮಗೆ ದೊರಕುವಂತಹ ಉತ್ತರ ಏನು ನೋಡಿ ಏಳೈದು ಮೂವತ್ತ ಐದು ದಶಕ ಮೂರು ಏಳು ನಾಲ್ಕು ಇಪ್ಪತ್ತೆಂಟು ಮೂರು ಮೂವತ್ತ ಒಂದು ಒಂದು ದಶಮಾಂಶ ಬಿಂದು ಅಂದರೆ ಮೂವತ್ತೈದು ಬಿಂದು ಐದು ಯೂರೋಗಳು ನಮಗೆ ದೊರಕುತ್ತೆ ಹಾಗಾದ್ರೆ ಈ ಉತ್ತರ ಸರಿ ಇದೆಯೇ ಅದನ್ನ ಲೆಕ್ಕಾಚಾರ ಮಾಡೋದಕ್ಕೆ ಒಂದು ಕೋಷ್ಟಕವನ್ನ ತಯಾರಿಸ್ಕೊಳ್ಳೋಣ ಆ ಕೋಷ್ಟಕ ಈ ರೀತಿ ಇದೆ ಡಾಲರ್ಗಳು ಅದಕ್ಕೆ ದೊರಕುವಂತಹ ಯೂರೋಗಳು ಈಗ ನಾನು ಐದು ಡಾಲರ್ ಗಳನ್ನ ತೆಗೆದುಕೊಳ್ತೀನಿ ಅನ್ಕೊಳ್ಳೋಣ ಮೊದಲಿಗೆ ಐದು ಡಾಲರ್ ಗಳನ್ನ ತೆಗೆದುಕೊಂಡೆ ಅಂತ ಹೇಳಿದ್ರೆ ಆಗ ನನಗೆ ದೊರಕುವಂತಹ ಯೂರೋ ಎಷ್ಟು ಸೊನ್ನೆ ಬಿಂದು ಏಳು ಇಂಟು ಐದು ಡಾಲರ್ಗಳು ಮೈನಸ್ ಐದು ಡಾಲರ್ಗಳು ಐದು ಡಾಲರ್ಗಳು ಪೂರ್ತಿ ಸೇವಾ ಶುಲ್ಕಕ್ಕೆ ಹೋಗೋದ್ರಿಂದ ನನಗೆ ಸೊನ್ನೆ ಯೂರೋಗಳು ಯಾವುದೇ ಯೂರೋಗಳು ದೊರಕೋದಿಲ್ಲ ಇನ್ನು ಹತ್ತು ಡಾಲರ್ಗಳನ್ನು ತೆಗೆದುಕೊಳ್ತೇನೆ ನಾನು ಮಲ್ಟಿಪಲ್ಸ್ ಆಫ್ ಫೈನಲ್ಲಿ ತೆಗೆದುಕೊಂಡಿದ್ದೇನೆ ಸುಲಭ ಆಗುತ್ತೆ ಅಂತ ಹೇಳಿ ಸೊನ್ನೆ ಬಿಂದು ಏಳು ಇಂಟು ಹತ್ತು ಮೈನಸ್ ಐದು ಆಗುತ್ತೆ ಹತ್ತು ಮೈನಸ್ ಐದು ಅಂತ ಹೇಳಿದ್ರೆ ಅದು ಐದು ಆಯಿತು ಐದು ಇಂಟು ಏಳು ಅಂತ ಹೇಳಿದ್ರೆ ನಮಗೆ ದೊರಕುವಂತಹ ಉತ್ತರ ಏಳೈದಲಿ ಮೂವತ್ತೈದು ಅಂದರೆ ಮೂರು ಬಿಂದು ಐದು ಯುರೋಗಳು ದೊರಕುತ್ತೆ ಇನ್ನು ಹದಿನೈದು ಡಾಲರ್ಗಳನ್ನು ನೀಡಿದ್ರಿ ಅಂತ ಹೇಳಿದ್ರೆ ಆಗ ದೊರಕುವಂಥದ್ದು ಸೊನ್ನೆ ಬಿಂದು ಏಳು ಇಂಟು ಹದಿನೈದು ಮೈನಸ್ ಐದು ಹದಿನೈದು ಮೈನಸ್ ಐದು ಅಂತ ಹೇಳಿದ್ರೆ ದೊರಕುವಂಥದ್ದು ಹತ್ತು ಹತ್ತು ಇಂಟು ಏಳು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಏಳು ಯೂರೋಗಳು ದೊರಕುತ್ತೆ ನಂತರ ನಾನು ಇಪ್ಪತ್ತೈದು ಯೂರೋಗಳನ್ನು ತೆಗೆದುಕೊಳ್ತಾ ಇದ್ದೀನಿ ಇಪ್ಪತ್ತೈದು ಯೂರೋಗಳನ್ನು ತೆಗೆದುಕೊಂಡಾಗ ಸೊನ್ನೆ ಬಿಂದು ಏಳು ಇಂಟು ಇಪ್ಪತ್ತೈದು ಮೈನಸ್ ಐದು ಆಯಿತು ಇಪ್ಪತ್ತೈದು ಮೈನಸ್ ಐದು ಅಂತ ಹೇಳಿದ್ರೆ ದೊರಕುವಂಥದ್ದು ಇಪ್ಪತ್ತು ಆಗಿದೆ ಇಪ್ಪತ್ತು ಇಂಟು ಏಳು ಅಂತ ಹೇಳಿದ್ರೆ ಅದು ಹದಿನಾಲ್ಕು ಯೂರೋಗಳು ಆಯಿತು ಹಾಗಾದರೆ ಐವತ್ತು ಯೂರೋಗಳಿಗೆ ಮೂವತ್ತೊಂದು ಬಿಂದು ಐದು ಅಂತ ಹೇಳಿದ್ರೆ ಐವತ್ತಕ್ಕಿಂತ ಇನ್ನೊಂದು ಬೆಲೆ ಹೆಚ್ಚಾಗಿ ತೆಗೆದುಕೊಳ್ಳೋಣ ಅದಕ್ಕಾಗಿ ಸ್ವಲ್ಪ ಕ್ಯಾನ್ವಸ್ನ್ನು ನಾನು ಮೂವ್ ಮಾಡ್ತಾ ಇದ್ದೇನೆ ಈಗ ನಾನು ತೆಗೆದುಕೊಳ್ತಾ ಇರುವಂತಹ ಬೆಲೆ ಐವತ್ತೈದು ಡಾಲರ್ಗಳು ಸೊನ್ನೆ ಬಿಂದು ಏಳು ಇಂಟು ಐವತ್ತೈದು ಮೈನಸ್ ಐದು ಅಂತ ಹೇಳಿದ್ರೆ ಐವತ್ತೈದರಲ್ಲಿ ಐದು ಹೋಯಿತು ಅಂತ ಹೇಳಿದ್ರೆ ಅದು ಐವತ್ತು ಆಯಿತು ಐವತ್ತು ಇಂಟು ಏಳು ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಮೂವತ್ತೈದು ಬಿಂದು ಸೊನ್ನೆ ಅಂದರೆ ಮೂವತ್ತೈದು ಯೂರೋಗಳು ದೊರಕ್ತಾ ಇದೆ ಈಗ ನಾವು ಈ ಬೆಲೆಗಳನ್ನು ಪ್ಲಾಟ್ ಮಾಡಿ ನಮಗೆ ಬೇಕಾದಂತಹ ಉತ್ತರ ಐವತ್ತು ಡಾಲರ್ಗಳನ್ನು ನೀಡಿದಾಗ ಮೂವತ್ತೊಂದು ಬಿಂದು ಐದು ದೊರಕುತ್ತೀಯೇ ನೋಡೋಣ ಅದಕ್ಕಾಗಿ ನಾನು ನಕ್ಷೆಯನ್ನು ತೆಗೆದುಕೊಳ್ತಾ ಇದ್ದೇನೆ ನೀವು ಇಲ್ಲಿ ಗಮನಿಸಬಹುದು ಇದು ನನ್ನ ನಕ್ಷೆಯಾಗಿದೆ ಇದು ಎಕ್ಸ್ ಅಕ್ಷ ಇದು ವೈ ಅಕ್ಷ ಆಗಿದೆ ಈಗ ನೀವು ನೋಡಬಹುದು ಐದು ಡಾಲರ್ಗಳಿದ್ದಾಗ ಯೂರೋ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಸೊನ್ನೆ ಇದು ಐದು ಡಾಲರ್ಗಳಿದ್ದಾಗ ಸೊನ್ನೆ ಯೂರೋಗಳಿದೆ ಇನ್ನು ಹತ್ತು ಡಾಲರ್ಗಳಿದ್ದಾಗ ನಮಗೆ ಮೂರು ಬಿಂದು ಐದು ಸ್ವಲ್ಪ ಎರಡು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಇಲ್ಲಿ ಇದೆ ಹದಿನೈದು ಡಾಲರ್ಗಳಿದ್ದಾಗ ಏಳು ಅಂದರೆ ಹೆಚ್ಚು ಕಮ್ಮಿ ಇಲ್ಲಿ ಬರ್ತಾ ಇದೆ ಇನ್ನು ಇಪ್ಪತ್ತೈದು ಡಾಲರ್ಗಳಿದ್ದಾಗ ಹದಿನಾಲ್ಕು ಹದಿನೈದಕ್ಕಿಂತ ಸ್ವಲ್ಪ ಕಡಿಮೆ ಹದಿನಾಲ್ಕು ಇದೆ ಇನ್ನು ಐವತ್ತೈದು ಅಂತ ಹೇಳಿದ್ರೆ ಐವತ್ತೈದು ಇದ್ದಾಗ ಐದು ಐವತ್ತೈದು ಆಯ್ತು ಐವತ್ತೈದು ಇದ್ದಾಗ ಮೂವತ್ತೈದು ಅಂದ್ರೆ ಇಲ್ಲಿ ಬರ್ತಾ ಇದೆ ಆ ಇವೆರಡು ಸೇರಿಸುವಂತದ್ದು ಅಂತ ಹೇಳಿದ್ರೆ ಈ ಒಂದು ಬಿಂದು ಆಗಿದೆ ಈಗ ಇವೆಲ್ಲವನ್ನ ಸೇರಿಸುವಂತಹ ರೇಖೆಯನ್ನ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಬರ್ತಾ ಇದೆ ಹೆಚ್ಚು ಕಮ್ಮಿ ನೀವು ಇಲ್ಲಿ ನೋಡ್ಬೋದು ಈ ಬಿಂದುಗಳು ಇಲ್ಲಿ ಬರ್ತವೆ ಕಾರಣ ಸ್ವಲ್ಪ ನಾವು ಈ ಬಿಂದುಗಳು ಈ ರೇಖೆ ಮೇಲೆಯೇ ಇರ್ತವೆ ಕಾರಣ ನಾವು ಸ್ವಲ್ಪ ಇಲ್ಲಿ ಅಂದಾಜು ಮಾಡಿರೋದ್ರಿಂದ ಆ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ನಮಗೆ ಐವತ್ತು ಡಾಲರ್ಗಳಿದ್ದಾಗ ಎಷ್ಟು ಯೂರೋಗಳು ದೊರಕುತ್ತೆ ಅಂತೇಳಿ ಬೇಕಾಗಿದೆ ಈಗ ಐವತ್ತು ಡಾಲರ್ಗಳನ್ನು ನೋಡೋಣ ನಾವು ಇದು ಐವತ್ತು ಡಾಲರ್ಗಳು ಆಯಿತು ಅಂತ ಹೇಳಿದ್ರೆ ನ ಬೆಲೆ ಐವತ್ತು ಡಾಲರ್ಗಳು ಆಯಿತು ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಬಹುದು ಇದು ಸಂಧಿಸ್ತಾ ಇರುವಂಥದ್ದು ಇಲ್ಲಿದೆ ಇದಕ್ಕೆ ನೀವು ವೈನ ಬೆಲೆಯನ್ನು ಕಂಡಿಡಿತೀನಿ ಅಂತ ಹೇಳಿದ್ರೆ ಆಗಿ ವೈನ ಬೆಲೆಯನ್ನು ಕಂಡುಹಿಡಿತೀನಿ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು ಅದು ಮೂವತ್ತಕ್ಕಿಂತ ಸ್ವಲ್ಪ ಜಾಸ್ತಿ ಮೂವತ್ತೈದಕ್ಕಿಂತ ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ನೀವು ಮೂವತ್ತ ಒಂದು ಸ್ವಲ್ಪ ಮೂವತ್ತೊಂದಕ್ಕಿಂತ ಹೆಚ್ಚು ನೀವು ಗಮನಿಸಬಹುದು ಇದು ಅಂದಾಜು ಮೂವತ್ತೊಂದು ಬಿಂದು ಐದು ಇದೆ ಅಂಥೇಳಿ ಗೊತ್ತಾಗ್ತಾ ಇದೆ ಮೂವತ್ತೊಂದು ಬಿಂದು ಐದು ಇದೆ ಅಂಥೇಳಿ ಗೊತ್ತಾಗ್ತಾ ಇದೆ ಎಕ್ಸ್ನ ಬೆಲೆ ಐವತ್ತು ಡಾಲರ್ಗಳಾದಾಗ ಇದು ಡಾಲರ್ಗಳಲ್ಲಿ ಇದೆ ಇದು ಯೂರೋಗಳಲ್ಲಿ ಇದೆ ಅಲ್ವಾ ನಾವು ಡಾಲರ್ಗಳನ್ನು ಎಕ್ಸ್ ಅಕ್ಷದಲ್ಲಿ ಯಾವಾಗಲೂ ನಾವು ನೀಡುವಂತಹ ಬೆಲೆಯನ್ನು ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಳ್ತೇವೆ ಅದಕ್ಕೆ ಬರುವಂತಹ ಡಿಪೆಂಡೆಂಟ್ ವೇರಿಯಬಲ್ ಏನಿದೆ ಆ ಒಂದು ಬೆಲೆಯನ್ನು ವೈ ಅಕ್ಷರದಲ್ಲಿ ತೆಗೆದುಕೊಳ್ತೇವೆ ಹಾಗಾದರೆ ನಾವು ನೀಡುವಂತಹ ಡಾಲರ್ಗೆ ಬರುವಂತಹ ಯೂರೋನ ಬೆಲೆ ವೈಯಕ್ಷದಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ಯೂರೋನ ಬೆಲೆ ಮೂವತ್ತೈದು ಬಿಂದು ಐದು ಅಂತ ಗೊತ್ತಾಗ್ತದೆ ನಾವು ಇದನ್ನೇನಾದರೂ ಕಡಿಮೆಗೊಳಿಸಿದ್ವಿ ಅಂತ ಹೇಳಿದ್ರೆ ಇನ್ನೂ ನಮಗೆ ನಕ್ಷೆ ಕ್ಲಿಯರ್ ಆಗಿ ದೊರಕುತ್ತೆ ಸೊನ್ನೆ ಮತ್ತು ಐದೈದು ಬೆಲೆಗಳನ್ನು ತೆಗೆದುಕೊಂಡಿದ್ದೀನಿ ನೀವು ಸೊನ್ನೆ ಒಂದು ಎರಡು ಮೂರು ಅಂತ ತೆಗೆದುಕೊಂಡ್ರೆ ಎಕ್ಸಾಕ್ಟಾಗಿ ನಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ಈಗ ಐವತ್ತು ಡಾಲರ್ಗಳನ್ನು ಕಚೇರಿಯಲ್ಲಿ ನೀಡಿದ್ವಿ ಅಂತ ಹೇಳಿದ್ರೆ ನಮಗೆ ಮೂವತ್ತೊಂದು ಬಿಂದು ಐದು ಯುರೋಗಳು ದೊರಕುತ್ತೆ ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಹಣೆಯನ್ನು ನೋಡೋಣ ಅದು ಈ ರೀತಿಯಾಗಿ ಇದೆ ಕೆಳಗೆ ಕೊಟ್ಟಿರುವ ಕೋಷ್ಟಕವು ಕಿಲೋಗ್ರಾಂ ತೂಕವು ಪೌಂಡ್ ತೂಕದಲ್ಲಿ ಪರಿವರ್ತನೆಯಾಗಿರುವುದನ್ನು ತೋರಿಸುತ್ತದೆ ನಕ್ಷೆಯ ಸಹಾಯದಿಂದ ಕೆಳಗಿನ ತೂಕಗಳ ಪರಿವರ್ತನೆ ಕಂಡುಹಿಡಿಯಿರಿ ನಾವು ಇಟ್ ಈಸ್ ರೀಡಿಂಗ್ ನಾವೀಗ ಗ್ರಾಫನ್ನು ರಚಿಸೋದಲ್ಲ ನಕ್ಷೆಯನ್ನು ರಚಿಸೋದಲ್ಲ ನಕ್ಷೆಯನ್ನು ನೀಡಿದ್ದಾರೆ ನಕ್ಷೆಯನ್ನು ಓದಿ ನಾವು ಈ ಒಂದು ಪ್ರಶ್ನೆಗಳನ್ನು ಉತ್ತರ ಮಾಡಬೇಕಾಗಿದೆ ನಾಲ್ಕು ಕಿಲೋಗ್ರಾಮ್ಗಳನ್ನು ಪೌಂಡ್ಗಳಲ್ಲಿ ಹೇಳಿದಾಗ ಎಷ್ಟು ದೊರಕುತ್ತೆ ಹಾಗೆ ಒಂಬತ್ತು ಕಿಲೋಗ್ರಾಮ್ಗಳು ಪೌಂಡ್ಗಳಲ್ಲಿ ಎಷ್ಟು ಆಗುತ್ತೆ ಹನ್ನೆರಡು ಪೌಂಡ್ಗಳು ಕಿಲೋಗ್ರಾಮ್ಗಳಲ್ಲಿ ಎಷ್ಟು ಆಗುತ್ತೆ ಹಾಗೆ ಹದಿನೇಳು ಪೌಂಡ್ಗಳು ಕಿಲೋಗ್ರಾಮ್ಗಳಲ್ಲಿ ಎಷ್ಟಾಗುತ್ತೆ ಇಲ್ಲಿ ನೀವು ಗಮನಿಸ್ಬೋದು ಎಕ್ಸ್ ಅಕ್ಷದ ಮೇಲೆ ಕಿಲೋಗ್ರಾಮ್ಗಳನ್ನು ನೀಡಿದ್ದಾರೆ ಹಾಗೆ ವೈ ಅಕ್ಷದ ಮೇಲೆ ಪೌಂಡ್ಗಳನ್ನು ನೀಡಿದ್ದಾರೆ ಈಗ ನಾವು ನೋಡೋಣ ನಾಲ್ಕು ಕಿಲೋಗ್ರಾಮ್ ಅಂದರೆ ಎಕ್ಸಕ್ಷದ ಮೇಲೆ ಇಲ್ಲಿದೆ ಇದು ನಾಲ್ಕು ಕಿಲೋಗ್ರಾಮ್ ಇತ್ತು ಅಂತ ಹೇಳಿದೆ ಈ ನಾಲ್ಕು ಕಿಲೋಗ್ರಾಮ್ಗಳು ಪೌಂಡ್ಗಳಲ್ಲಿ ಎಷ್ಟಾಗುತ್ತೆ ನೋಡೋಣ ಅದಕ್ಕಾಗಿ ಪೌಂಡ್ಗಳನ್ನು ಗಮನಿಸಿದಾಗ ಇಲ್ಲಿ ಹೋಗ್ತಾ ಇದೆ ನೀವು ನೋಡಬಹುದು ಆ ಎಷ್ಟು ಅಂತ ನೋಡಿದ್ರೆ ಇದು ಎಂಟು ಮತ್ತು ಹತ್ತರ ನಡುವೆ ಬರ್ತಾ ಇದೆ ಆದರೆ ಎಕ್ಸಾಕ್ಟ್ಲಿ ಮಧ್ಯ ಬಿಂದು ಆಗಿಲ್ಲ ಹಾಗಾಗಿ ನಾವು ಈ ರೀತಿಯಾಗಿ ಹೇಳ್ಬೋದಾಗಿದೆ ನಾಲ್ಕು ಕಿಲೋಗ್ರಾಮ್ಗಳು ಏನಿದೆ ಈ ನಾಲ್ಕು ಕಿಲೋಗ್ರಾಮ್ಗಳು ಅಂದಾಜು ಒಂಬತ್ತು ಪೌಂಡ್ಗಳಿಗೆ ಸಮ ಆಗಿದೆ ಕಾರಣ ಇಲ್ಲಿ ನೀವು ನೋಡ್ಬೋದು ಎಕ್ಸಾಕ್ಟ್ಲಿ ಇದು ಮದ್ಯ ಬಿಂದು ಆಗಿಲ್ಲ ಹತ್ತಿರ ಹತ್ತಿರ ಎಂಟು ಪಾಯಿಂಟ್ ಎಂಟು ಅಥವಾ ಎಂಟು ಪಾಯಿಂಟ್ ಒಂಬತ್ತು ರೀತಿಯಲ್ಲಿ ತೋರಿಸ್ತಾ ಇದೆ ಹಾಗಾಗಿ ಇದು ಒಂಬತ್ತು ಪೌಂಡ್ಗಳಿಗೆ ಹತ್ತಿರದ ಬೆಲೆ ಆಗಿದೆ ಹಾಗಾಗಿ ಇದನ್ನು ಒಂಬತ್ತು ಪೌಂಡ್ಸ್ಗಳಂತ ಹೇಳ್ಬೋದು ಹೇಳಿ ಸರಿ ಸುಮಾರು ಒಂಬತ್ತು ಪೌಂಡ್ಸ್ಗೆ ಇದು ಆಲ್ಮೋಸ್ಟ್ ಒಂಬತ್ತು ಪೌಂಡ್ಸ್ಗೆ ಸಮ ಆಗಿದೆ ಈಗ ನೆಕ್ಸ್ಟ್ ಒಂಬತ್ತು ಕಿಲೋಗ್ರಾಮ್ಗಳು ನೀವು ನೋಡ್ಬೋದು ಒಂಬತ್ತು ಕಿಲೋಗ್ರಾಮ್ಗಳು ಇಲ್ಲಿದೆ ಅಲ್ವಾ ಈ ಒಂಬತ್ತು ಕಿಲೋಗ್ರಾಮ್ಗಳನ್ನ ಪೌಂಡ್ಗಳಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅದರ ವೈ ಬೆಲೆ ಎಷ್ಟು ಅಂತ ನೋಡಬೇಕು ಹಾಗಾಗಿ ನಾನೀಗ ವೈ ಬೆಲೆ ಎಷ್ಟು ಅಂತ ನೋಡೋಕ್ಕೆ ಈಗ ತೆಗೆದುಕೊಳ್ತಾ ಇದ್ದೀನಿ ಒಂಬತ್ತು ಕಿಲೋಗ್ರಾಮ್ಗಳು ಪೌಂಡ್ಗಳಲ್ಲಿ ಇದು ಪೌಂಡ್ ಆಗುತ್ತೆ ಎಷ್ಟು ಇದೆ ನೀವು ಗಮನಿಸ್ಬೋದು ಇದೆ ಎಕ್ಸಾಕ್ಟ್ಲಿ ಇಪ್ಪತ್ತು ಪೌಂಡ್ಗಳಿಗೆ ಸಮ ಇದೆ ಹಾಗಾದರೆ ಒಂಬತ್ತು ಕಿಲೋಗ್ರಾಮ್ಗಳು ಇಪ್ಪತ್ತು ಪೌಂಡ್ಗಳಿಗೆ ಸಮ ಇದೆ ಇಪ್ಪತ್ತು ಪೌಂಡ್ಸ್ಗಳಿಗೆ ಸಮ ಇದೆ ಹನ್ನೆರಡು ಪೌಂಡ್ಗಳನ್ನು ಕಿಲೋಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿದಾಗ ಎಷ್ಟಾಗುತ್ತೆ ಎಲ್ಲಿದೆ ಹನ್ನೆರಡು ನೋಡೋಣ ಹಾಂ ನಮಗಿಲ್ಲಿ ಇದೆ ಇದು ಪೌಂಡ್ ಯಾಕೆಂದರೆ ವೈ ಅಕ್ಷದ ಮೇಲೆ ಪೌಂಡ್ಸ್ಗಳಿದೆ ಅಲ್ವಾ ಸೊ ಹಾಗಾಗಿ ಇದು ಎಕ್ಸಾಕ್ಟ್ಲಿ ಹನ್ನೆರಡು ಇದು ಎಕ್ಸ್ ಅಕ್ಷವನ್ನು ಎಲ್ಲಿ ಸಂಧಿಸ್ತಾ ಇದೆ ನೋಡೋಣ ಈ ಗೆರೆಯನ್ನು ತೆಗೆದುಕೊಂಡು ಇದ್ದೀನಿ ಹಾಂ ಈ ಗೆರೆಯನ್ನು ಇಲ್ಲಿ ಸಂಧಿಸ್ತಾ ಇದೆ ಇದರ ಎಕ್ಸ್ ಬೆಲೆ ಏನು ಅಂತ ನೀವು ಗಮನಿಸಿದ್ರೆ ಇದು ಎಕ್ಸಾಕ್ಟ್ಲಿ ಮಧ್ಯಕ್ಕೇನೆ ಬರ್ತಾ ಇದೆ ಐದು ಮತ್ತು ಆರರ ನಡುವೆ ಇದೆ ಅಂದರೆ ಇದು ಐದು ಪಾಯಿಂಟ್ ಐದು ಆಯಿತು ಹಾಗಾದರೆ ಹನ್ನೆರಡು ಪೌಂಡ್ಗಳು ಕಿಲೋ ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿದಾಗ ಐದು ಪಾಯಿಂಟ್ ಐದು ಕಿಲೋಗ್ರಾಮ್ಗೆ ಸಮ ಇರುತ್ತೆ ಇನ್ನು ಉಳಿದಂತಹ ಕೊನೆಯ ಉತ್ತರವನ್ನು ನೀವೇ ವಿಡಿಯೋ ಪಾಸ್ ಮಾಡಿ ಎಕ್ಸ್ಪ್ಲೋರ್ ಆಗಿ ಅಂತ ಹೇಳಿ ಉತ್ತೇಜನ ಕೊಡ್ತೇನೆ ಅಥವಾ ನೀವು ಇಲ್ಲಿ ಸಹ ನೋಡಬಹುದಾಗಿರುತ್ತೆ ಯಾವ ರೀತಿ ಅಂತ ಹೇಳಿ ಈಗ ನಮಗೆ ಒಂದು ಓದೋದು ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಈ ಉಳಿದ ಮೂರನ್ನು ನೀವೇ ಪ್ರಯತ್ನ ಪಡಬಹುದು ಸಹ ಆಗಿದೆ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ನೀವು ಗಮನಿಸಬಹುದು ಹದಿನೇಳು ಪೌಂಡ್ಗಳು ಅಂದರೆ ಹದಿನಾರು ಮತ್ತು ಹದಿನೆಂಟರ ನಡುವೆ ಬರ್ತಾ ಇದೆ ಇದು ಹದಿನೇಳರ ಸ್ಥಾನ ಆಗಿದೆ ಮಧ್ಯ ಬಿಂದು ಈ ಹದಿನೇಳು ಪೌಂಡ್ಗಳನ್ನು ಕಿಲೋಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿದಾಗ ಅದು ಎಷ್ಟು ಅಂತ ನೋಡಿದ್ರೆ ಎಕ್ಸಕ್ಷವನ್ನು ನೋಡಬೇಕಾಗತ್ತೆ ಅಂದರೆ ಇದು ಎಕ್ಸಾಕ್ಟ್ಲಿ ಏಳು ಮತ್ತು ಎಂಟರ ನಡುವೆ ಬರ್ತಾ ಇಲ್ಲ ಏಳು ಮತ್ತು ಏಳು ಮತ್ತು ಎಂಟರ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಹಾಂ ನೀವು ಇಲ್ಲಿ ನೋಡ್ಬೋದು ಇದು ಎಕ್ಸಾಕ್ಟ್ಲಿ ಏಳು ಬಿಂದು ಐದಕ್ಕೆ ಸಮ ಇಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಹೇಳ್ಬೋದು ಹದಿನೇಳು ಪೌಂಡ್ಗಳು ಅಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಏಳು ಬಿಂದು ಐದು ಕಿಲೋಗ್ರಾಮ್ಗಳು ಅಂತ ಹೇಳ್ಬೋದಾಗಿದೆ ಹಾಂ ಇಲ್ಲಿ ನೀವು ಗಮನಿಸಿದ್ರಿ ಈ ಒಂದು ನಕ್ಷೆಯನ್ನು ಹೇಗೆ ಓದಬೇಕು ಅಂಥೇಳಿ ಈ ಒಂದು ತೂಕದ ಪರಿವರ್ತನಾ ಉದಾಹರಣೆಯ ಮೂಲಕ ನಕ್ಷೆಯನ್ನು ಹೇಗೆ ಓದಬಹುದು ಅನ್ನೋದು ಸಹ ನೀವು ಈ ವಿಡಿಯೋದಲ್ಲಿ ನೋಡಿದ್ರಿ ನಕ್ಷೆಯನ್ನು ರಚಿಸುವುದರ ಜೊತೆಗೆ ನಕ್ಷೆಯನ್ನು ಓದುವುದನ್ನು ಸಹ ನೀವು ತಿಳಿದುಕೊಂಡ್ರಿ